ಇತ್ತೀಚೆಗೆ ಅತ್ತಿಪಲೆ ಗಡಿಯಲ್ಲಿದ್ದ ಪಟಾಕಿ ಮಳಿಗೆ ಹಾಗೂ ಗೋಲ್ಡನ್ ಬೆಂಕಿ ತಗುಲಿ ಸುಮಾರು 14 ಜನ ಕಾರ್ಮಿಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಜೊತೆಗೆ 3 ಜನ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಇಂದಿಗೂ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಘಟನಾ ಸ್ಥಳಕ್ಕೆ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಜೊತೆಗೆ ಅಂದಿನ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಹಾಗೂ ಅಗ್ನಿ ದುರಂತಕ್ಕೆ ಕಾರಣವೇನು ಎಂಬುದನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಜೊತೆಗೆ ಮುಂದೆ ಇಂತಹ ಅನಾಹುತಗಳು ನಡೆಯದ ರೀತಿಯಲ್ಲಿ ಸೂಕ್ತ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಇನ್ನು ಸ್ಥಳದಲ್ಲಿ ಜಿಲ್ಲಾಧಿಕಾರಿ ದಯಾನಂದ್ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಡಿವೈಎಸ್ಪಿ ಮೋಹನ್ ಕುಮಾರ್ ತಹಶೀಲ್ದಾರ್ ಶಿವಪ್ಪ ಲಮಣಿರವರು ರೆವಿನ್ಯೂ ಅಧಿಕಾರಿಗಳು ಅಗ್ನಿಶಾಮಕ ದಳದ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಅಧಿಕಾರಿಗಳು ಭಾಗವಹಿಸಿದರು ವಾದಂಥ ಒಂದು ಘಟನೆ ಇಲ್ಲಿ ಘಟಿಸಿ ಹೋಗಿದೆ. ಇದೆಲ್ಲ ಈ ಘಟನೆ ಕಾನೂನು ಪ್ರಕಾರ ಇವರೆಲ್ಲರೂ ನಡ್ಕೊಂಡಿದ್ದರೆ ಘಟಿಸ್ತಿರಲಿಲ್ಲ ಅನ್ನೋದು ಒಂದು ಪ್ರೈಮ್ ಆಫೀಸಿಯಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಸುಮಾರು ಲಾರ್ಜ್ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸನ್ನ ಒಳಗಡೆ ಅವರು ಸ್ಟಾಕ್ ಮಾಡಿದರು. ಸ್ಟಾಕ್ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಇರಲಿಲ್ಲ, ಲೈಸೆನ್ಸು ಬರೀ ಸೇಲ್ ಮಾಡಲಿಕ್ಕೆ ತೊಗೊಂಡು ಬಂದು ಸೇಲ್ ಮಾಡೋದು, ಅದನ್ನ ಲೈಸೆನ್ಸ್ ಇತ್ತು. ಅದನ್ನು ಅವರು ಸದುಪಯೋಗ ಪಡಿಸ್ಕೊಳ್ಳಿಲ್ಲ, ದುರುಪಯೋಗ ಮಾಡಿಕೊಂಡು ಒಳಗಡೆ ಥೌಸಂಡ್ಸ್ ಆಫ್ ಕೆಜಿಸ್ ಎಕ್ಸ್ಪ್ಲೋಸಿವ್ಸ್ಗಳನ್ನು ಈ ಪಟಾಕಿಗಳನ್ನು ಅವರು ಇಟ್ಟಿದ್ದರು. ಇದರಿಂದ 14 ಅಮಾಯಕರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ, 3 ಜನ ಇಂಜೂರ್ಡ್ ಇದ್ದಾರೆ. ಆನಂತರ ಫಾರ್ಚುನೇಟ್ಲಿ ಅಕ್ಕಪಕ್ಕ ಏನೂ ಬೇರೆ ದ್ವಂಸ ಆಗಿಲ್ಲ, ಯಾಕೆಂದರೆ ಅಷ್ಟೊಳಗೇ ಈ ಫೈರ್ ಇಂಜಿನ್ ಅವರು ಬಂದು ಅದನ್ನೆಲ್ಲ ಸರಿಪಡಿಸಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಲೋಪ ಮಾಡಿದ್ದಾರೆ, ಯಾರು ಲೋಪ ಮಾಡಿದ್ದಾರೆ, ಏನು ಇನ್ವೆಸ್ಟಿಗೇಷನ್ ಆಗಬೇಕು, ಸರ್ಕಾರದವರು ಅದನ್ನು ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆದರೆ ಜನಸಾಮಾನ್ಯರು, ವರ್ತಕರು ಮತ್ತು ಉಳಿದ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇನ್ ದ ಸೊಸೈಟಿ ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಈ ಹಬ್ಬದ ದಿನಗಳಲ್ಲಿ ಇಂತಹ ಒಂದು ಎಕ್ಸ್ಪ್ಲೋಸಿವ್ ಜೊತೆ ನಾವು ಇದು ಮಾಡುವಾಗ ಎಷ್ಟು ಕಾಳಜಿಯಾಗಿರಬೇಕು ಅನ್ನೋದನ್ನು ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕು. ಈಗ ಯಾಕೆ ಹೇಳ್ತೀನಿ ಮಾತಂದರೆ, ಈ ಪಕ್ಕದಲ್ಲಿ ಒಂದು ಶಾಪ್ನವ್ರನ್ನ ಕರೆಸಿ ಕೇಳಿದ್ವಿ, ಎಷ್ಟು ಸ್ಟಾಕ್ ಮಾಡಿದ್ರಿಲ್ಲಿ, ಎಷ್ಟು ದಿವಸದಿಂದ ಸ್ಟಾಕ್ ಇತ್ತು, ಹೋದ ವರ್ಷನೂ ಮಾಡಿದ್ರ, ಆಚೆ ವರ್ಷನೂ ಮಾಡಿದ್ರ. ಆದರೆ ಅವರು ಸತ್ಯಾಸತ್ಯತೆಗಳ ಬಗ್ಗೆ ಗಂಭೀರವಾಗಿ ನಿಜವಾದ ಒಂದು ಪಿಕ್ಚರ್ ಕೊಡ್ತಾ ಇಲ್ಲ. ಅದರ ಅರ್ಥ ಏನು? ನಾವು ಸಾರ್ವಜನಿಕರು ಸಹಕರಿಸ್ತಾ ಇಲ್ಲ. ಸಾರ್ವಜನಿಕರು ಅವ್ರು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕರೆ ನೋಡಿದರೆ, ಇಂಥಲ್ಲಿ ಹಿಂಗೆ ಇಲ್ಲೀಗಲ್ ಆಗಿ ನಡೀತಾ ಇದೆ, ಸ್ವಲ್ಪ ಆ್ಯಕ್ಷನ್ ತೊಗೊಳ್ರಿ. ಹಾಂ, ಇದರಲ್ಲಿ ಅಧಿಕಾರಿಗಳ ಲೋಪ ಇದೆ. ಆದರೆ ಅಧಿಕಾರಿಗಳ ಲೋಪದ ಜೊತೆ ಸಾರ್ವಜನಿಕರು ಲೋಪ ಮಾಡೋಕ್ಕಿದ್ದರೆ ಸಾರ್ವಜನಿಕರು ಅವ್ರನ್ನ ನಾವು ಬರೀ ಹೊರಗಡೆ ಎಳಿಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಇಂಥ ಜನನಿಬಿಡವಾದ ಪ್ರದೇಶದಲ್ಲಿ ಈ ಥರ ಎಕ್ಸ್ಪ್ಲೋಸಿವ್ ಸ್ಟಾಕ್ ಮಾಡಿಕೊಂಡು ಜನರ ಪ್ರಾಣಕ್ಕೆ ಅಪಾಯ ತರೋದು, ಇದು ಒಂದು ದುರದೃಷ್ಟಕರವಾದಂಥ ಸಂಗತಿ. ಈ ವಿಷಯವನ್ನು ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸಿದ್ದೀವಿ. ಇಡೀ ಸ್ಟೇಟ್ ತುಂಬ ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಇದ್ದಂಥ ಅಧಿಕಾರಿಗಳು. ಇಡೀ ಸ್ಟೇಟ್ ತುಂಬ ಅವರು ಈ ಕಾರ್ಯಕ್ರಮಗಳನ್ನು ಈಗ ನಾವು ಹಮ್ಮಿಕೊಂಡಿದ್ದಾರೆ. ಎಲ್ಲೆಲ್ಲಿ ಇಲ್ಲಿಗ್ಯಾಲಿಟಿ ನಡೀತಾ ಇದೆ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅಂತ ಅನ್ನೋದು ನೋಡಿಕೊಂಡು ನನ್ನ ಕ್ರಮ ನಾನು ಏನು ಕೈಕೊಳ್ಬೇಕು ನಾವು ಕೈಕೊಳ್ತೀವಿ. ಅದು ಅಧಿಕೃತವಾಗಿದೆಯೋ ಅನಧಿಕೃತವಾಗಿದೆಯೋ, ನಂಬಲಿಕ್ಕೆ ಬರ್ತದೋ ನಂಬಲಿಕ್ಕೆ ಬರದೇ ಬರುವಂಥದ್ದು ಅಲ್ವೋ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಹಾಗೆ ಹಾಗೆ ಇಂಪಲ್ಸಿವ್ ಆಗಿ ನಾನು ಕನ್ಕ್ಲೂಷನ್ಗೆ ಬರಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿದ ತಕ್ಷಣ ಇವರೇ ತಪ್ಪಿಸ್ತರು, ಇವರು ತಪ್ಪಿಸ್ತಾರಲ್ಲ, ಎಲ್ಲ ಸರಿ ಇದೆ ಅಥವಾ ಎಲ್ಲ ಕೆಟ್ಟೋಗಿದೆ ಅನ್ನುವಂಥ ಒಂದು ಇಂಪಲ್ಸಿವ್ ಕನ್ಕ್ಲೂಷನ್ಸ್ಗೆ ಬರುವಂಥ ಮಾತುಗಳಲ್ಲ ಇವು. ಅದಕ್ಕೆ ಹೇಳಿದ್ದೆ ನಾನು, ಅಕ್ಕಪಕ್ಕದವರಲ್ಲೇ ಇರೋರೇ ಸರಿಯಾಗಿ ಸಹಕರಿಸದೇ ಇದ್ದರೆ ಹೇಗೆ ಕನ್ಕ್ಲೂಷನ್ಸ್ಗೆ ಬರ್ತೀರಿ? ಸರ್, ಪ್ರಕರಣ ಇದು 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 ಒಂದೇ ಇದು ಪ್ರಕರಣ ಒಪ್ಪಿಸಿದ್ದಾರೆ ಸಿಐಡಿಗೆ ಅಂತ ಹೇಳ್ತಾ ಬಂದಿದ್ದೀನಿ ಸರ್. ಹೌದು, ತಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಒಂದು ತನಿಖೆ ನಡೆಯುತ್ತೆ? ನನ್ನ ವ್ಯಾಪ್ತಿಗೆ ಇದು ಬರುತ್ತಾ, ಹೇಗೆ ಬರುತ್ತೆ ಅಂತ ಅನ್ನೋದನ್ನು ಇಲ್ಲಿಂದ ತಗೊಂಡು ಹೋಗಿ ನೋಡಿ ವಿಚಾರಣೆ ಮಾಡಿ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದ್ದರೆ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ಬಟ್ ಆ ವ್ಯಾಪ್ತಿಯನ್ನು ಹೊರತುಪಡಿಸಿ ಬೇರೆ ಏನಿದೆಯೋ ಅದನ್ನೆಲ್ಲ ನಾನು ನೋಡ್ತೀನಿ. ಆಯಿತಾ? ಕೇಸ್ ರಿಜಿಸ್ಟರ್ ಆದದ್ದು ಇದ್ರ ಬಗ್ಗೆ. ಬಟ್ ನಾನು ಮಾತಾಡ್ತಾ ಇರೋದು ಇಡೀ ರಾಜ್ಯದ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಒಂದು ಘಟನೆ ಘಟಿಸಬೇಕು,
ಬಾರದಂತಹ ಘಟನೆ ಘಟಿಸೋಗಿದೆ. ಇಲ್ಲಿ ಏನು ಹಾನಿಯಾಗಬೇಕು, 14 ಲೈಫ್ ಹೋದು, ಇನ್ನೂ 3 ಜನ ರಿಕವರ್ ಆಗುವಂಥ ಸ್ಟೇಜ್ನಲ್ಲಿದ್ದಾರೆ, ಬಟ್ ಒಬ್ಬರಿಗೇನೋ ಕ್ರಿಟಿಕಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಈಗ ನಮ್ಮ ನಿಮ್ಮ ಮಕ್ಕಳು ನಾಳೆ ಸ್ಕೂಲ್ನಲ್ಲಿ ಹೊರಗಡೆ ಇಡೀ ರಾಜ್ಯದ ತುಂಬ ಇಂಥ ಒಂದು ವಿಷಯಗಳಲ್ಲಿ ಯಾವ ರೀತಿಯಿಂದ ಎಚ್ಚರಿಸಬೇಕು, ಅಫೀಷಿಯಲ್ಸ್ ಯಾವ ರೀತಿಯಿಂದ ಎಚ್ಚರ ತಗೊಳ್ಬೇಕು, ಸಾರ್ವಜನಿಕರು ಯಾವ ರೀತಿಯಿಂದ ಎಚ್ಚರ ವಹಿಸಬೇಕು ಅನ್ನೋದ್ರ ಬಗ್ಗೆ ಈ ನಿಮ್ಮ ಮಾಧ್ಯಮಗಳ ಮೂಲಕ ಸೆನ್ಸಿಟೈಸ್ ಆಗ್ಬೇಕು, ಜನರಿಗೆ ಹೋಗಿ ಮುಟ್ಟಬೇಕು. ಆಯ್ತಾ, ನೋಡಿ ಹಾಗೆ ಕೂತ್ಕೊಳ್ಳೋದಲ್ಲ, ನೋಡಿ ಅಲ್ಲಿ ಅವ್ಯವಹಾರ ನಡೀತಿತ್ತು, ಇಲ್ಲಿಗಲೈತಿ ನಡೀತಿತ್ತು ಅಂದರೆ ಆಫೀಸರ್ ಗಮನಿಸ್ತಾ ಇರ್ಬೇಕು, ರೈಟಿಂಗ್ನಲ್ಲಿ ತೊಗೊಂಡು ಬರಬೇಕು. ಸೊ ಅಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು, ಎಲ್ಲರೂ ಕೂಡ ಅದನ್ನು ಮಾಡಬೇಕಾಗಿದೆ. ಇಲ್ಲದೇ ಇದ್ದರೆ ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಸೇಫ್ಟಿ ಎಲ್ಲನೂ ಒಂದು ಇದಾಗಿ ಹೋಗಿಬಿಡ್ತದೆ, ಮರೀಚಿಕೆ ಆಗಿ ಹೋಗಿಬಿಡ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಇವತ್ತು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದು ಮತ್ತು ಮುಂದಿನ ಕಾರ್ಯಕ್ರಮ ಹೇಗೆ ಅಂತ ನಾವು ಹುಡ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸ್ಕೊಳ್ತೀವಿ.